ಧನ್ಯವಾದಗಳು ಸದ್ಗುರುಜಿ ನನಗೆ ನೀವು ಗುರು ಪೌರ್ಣಮಿಯ ಆಚರಣೆಯಲ್ಲಿ ಭಾಗವಹಿಸುವುದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಆದರೆ ನನ್ನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡುತ್ತೆ ನಾವು ಭಾರತದಲ್ಲಿ ದೇವರು ಮತ್ತು ಹೆತ್ತವರ ನಂತರ ಗುರುವಿಗೆ ಅತ್ಯಂತ ಮಹತ್ವದ ಸ್ಥಾನವನ್ನು ಕೊಡ್ತೀವಿ ಆದರೆ ನಾವು ಗುರು ಪೌರ್ಣಮಿಯನ್ನು ನಾವು ಗುರುಗಳನ್ನು ಆಧರಿಸುವಷ್ಟೇ ಸಂಭ್ರಮದಿಂದ ಆಚರಿಸೋದಿಲ್ಲ ಯಾಕೆ ಹೀಗೆ ದಯವಿಟ್ಟು ಹೇಳ್ತೀರಾ ಯಾಕೆ ಗುರುಪೌರ್ಣಮಿ ಮತ್ತು ಇನ್ನಿತರ ಸಂಗತಿಗಳು ಈ ದೇಶದಲ್ಲಿ ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದ್ದ ಸಂಗತಿಗಳು ಯಾಕೆ ಹಿನ್ನೆಲೆಗೆ ನಮ್ಮ ಬದುಕಿನಲ್ಲಿ ಹಿನ್ನೆಲೆಗೆ ಸರಿದುಬಿಟ್ಟಿವೆ ಅಂತಂದರೆ ನಾವು ಸ್ವಲ್ಪ ಸಮಯ ಬೇರೆಯವರ ಆಕ್ರಮಣ ಆಳ್ವಿಕೆಗೆ ಒಳಗಾಗಿದ್ವಿ ಮತ್ತು ನಮ್ಮನ್ನು ಆಳಿದ ಆ ಜನರು ನಮಗಾಗಿ ಏನು ಚೌಕಟ್ಟುಗಳನ್ನು ನಿರ್ಮಿಸಿದರೋ ನಾವು ಸ್ವಾತಂತ್ರ್ಯವನ್ನು ಪಡೆದಾಗ ನಮ್ಮ ದೇಶಕ್ಕೆ ಯಾವ ಥರದ ರೀತಿ ರಿವಾಜುಗಳು ಬೇಕು ಅಂತ ನಾವೇ ತೀರ್ಮಾನಿಸಬೇಕಿತ್ತು ನಾವು ಅದನ್ನು ಮಾಡಲಿಲ್ಲ ನಾವು ಅದೇ ಚೌಕಟ್ಟುಗಳನ್ನು ಮುಂದುವರಿಯೋದಕ್ಕೆ ಬಿಟ್ವಿ ಉದಾಹರಣೆಗೆ ಈ ದೇಶದಲ್ಲಿ ಪ್ರಾಚೀನ ಕಾಲದಿಂದಲೂ ಭೂಮಿಯನ್ನು ಉಳೋ ರೈತನು ಕೂಡ ಇಂದು ಕೂಡ ಹಲವು ರೈತರು ಸೋಮವಾರ ಬೆಳಗ್ಗೆ ಭೂಮಿಯನ್ನು ಉಳೋದಿಲ್ಲ ಅಲ್ವಾ ತಮಿಳ್ನಾಡಿನಲ್ಲಿ ಇನ್ನೂ ಹಂಗಿದೆ ಉತ್ತರದಲ್ಲಿ ಅದನ್ನ ಬಿಟ್ಬಿಟ್ಟಿದ್ದಾರೆ ಯಾಕೆ ಅಂದರೆ ಯಾವುದೇ ಪ್ರಾಣಿಗಳನ್ನು ಉಪಯೋಗಿಸೋದಿಲ್ಲ ಎಲ್ಲ ಟ್ರ್ಯಾಕ್ಟರ್ಗಳು ನೀವು ಬ್ಯಾಂಕ್ನಲ್ಲಿ ಸಾಲ ಮಾಡಿದ್ದೀರಿ ಬಡ್ಡಿ ಬೆಳೀತಾ ಇದೆ ಹಾಗಾಗಿ ವಾರದ ಏಳು ದಿನ ಓಡಿಸ್ತೀರಾ ಟ್ರ್ಯಾಕ್ಟರ್ನ ಹೀಗೆ ಏನೇನೋ ಕಾರಣಗಳಿಂದ ಬ್ರಿಟಿಷರು ಬಂದಾಗ ಅವರು ಈ ಸಂಗತಿಗಳನ್ನು ಬದಲಾಯಿಸಿದ್ರು ಯಾಕೆ ಅಂದರೆ ಅವರಿಗೆ ಗೊತ್ತಾಯಿತು ಈ ದೇಶದ ಮೂಲ ಶಕ್ತಿ ಇರೋದು ಅದರ ಸಂಸ್ಕೃತಿಯಲ್ಲಿ ಹಾಗಾಗಿ ಅವ್ರಿಗೆ ಸಂಸ್ಕೃತಿಯನ್ನು ಒಡಿಬೇಕಿತ್ತು ಬಹಳ ವ್ಯವಸ್ಥಿತವಾಗಿ ಅವರು ಯೋಜನೆಗಳನ್ನು ಮಾಡಿದರು ಸಂಡೇ ಹಾಲಿಡೇ ಅಂದರು ಏನು ಮಾಡ್ತೀರಾ ನೀವು ಭಾನುವಾರ ಟಿ ವಿ ನೋಡ್ತಾ ಚಿಪ್ಸ್ ತಿಂತೀರಾ ಏನು ಮಾಡ್ತೀರಾ ನೀವು ಭಾನುವಾರ ಅವರಿಗೆ ಭಾನುವಾರ ಬೆಳಗ್ಗೆ ಏನೋ ಒಂದಿದೆ ಮಾಡೋದಿಕ್ಕೆ ಆದರೆ ಈ ದೇಶದ ಬಹುಪಾಲ ಜನರು ಭಾನುವಾರ ಬೆಳಗ್ಗೆ ಏನು ಮಾಡಬೇಕು ನಮಗೇನೂ ಇಲ್ಲ ಭಾನುವಾರ ಬೆಳಗ್ಗೆ ಮಾಡೋದಕ್ಕೆ ಸೋಮವಾರ ಬೆಳಗ್ಗೆ ಪ್ರಕೃತಿಯಲ್ಲಿ ಹಲವು ಸಂಗತಿಗಳಾಗ್ತಿರ್ತವೆ ಆದರೆ ಅವತ್ತು ನೀವು ಆಫೀಸಿಗೆ ಹೋಗಬೇಕು ಈ ದೇಶದಲ್ಲಿ ಬಹಳ ಕಾಲದಿಂದಲೂ ಮಾಸಿಕ ರಜೆಗಳು ಈ ರೀತಿಯಾಗಿದ್ವು ಹುಣ್ಣಿಮೆ ಅಂದರೆ ಪ್ರತಿ ಹುಣ್ಣಿಮೆಗೆ ಮೂರು ದಿನ ರಜೆ ಇರ್ತಿತ್ತು ಒಂದಿನ ಮೊದಲು ಹುಣ್ಣಿಮೆ ದಿನ ಮತ್ತು ಮುಂದಿನ ದಿನ ಅಮಾವಾಸ್ಯೆ ಅಂದರೆ ಎರಡು ದಿನ ರಜಾ ಈ ಎರಡು ದಿನಗಳು ಹುಣ್ಣಿಮೆಯ ದಿನ ಮತ್ತು ಅಮಾವಾಸ್ಯೆಯ ದಿನ ನಮ್ಮ ಜೀವ ವ್ಯವಸ್ಥೆಗೆ ಮಹತ್ವವಾದವು ಭೂಮಿಗೆ ಮಹತ್ವವಾದವು ನಾವು ಹುಟ್ಟಿದ ರೀತಿಯೊಂದಿಗೆ ಅವು ಸಂಬಂಧ ಹೊಂದಿವೆ ನಾವು ಭೌತಿಕ ರೂಪದಲ್ಲಿ ಇಂದಿಲ್ಲಿರೋದಕ್ಕೆ ಮೂಲ ಕಾರಣ ಏನು ಅಂದರೆ ನಮ್ಮ ತಾಯಂದಿರ ಶರೀರ ಚಂದ್ರನ ಆವರ್ತನಗಳೊಂದಿಗೆ ಹೊಂದಿಕೊಂಡಿದ್ವು ಇಲ್ಲಾಂದ್ರೆ ನಾವಿಲ್ಲಿರ್ತಾ ಇರ್ತಾ ಇರಲಿಲ್ಲ ಅದರಿಂದ ನಿಮ್ಮ ಜೀವ ವ್ಯವಸ್ಥೆಯಲ್ಲಿ ಬದಲಾವಣೆಗಳಾಗುತ್ತವೆ ಆ ದಿನಗಳಂದು ನಿಮಗೆ ಗೊತ್ತಿರೋ ಹಾಗೆ ಸಮುದ್ರಗಳೇ ಮೇಲಿರುತ್ತವೆ ಆ ದಿನಗಳಲ್ಲಿ ಅಷ್ಟೊಂದು ಅಗಾಧವಾದ ಜಲರಾಶಿ ಮೇಲೇರ್ತಿದೆ ಅಂತಂದರೆ ಈ ದೇಹ ಇಲ್ಲೂ ಶೇಕಡ ಎಪ್ಪತ್ತರಷ್ಟು ನೀರಿದೆ ಇಲ್ಲೇನು ಮೇಲೇರ್ತಿರಲ್ಲ ಅಂದ್ಕೊಂಡಿದ್ದೀರಾ ಆ ದಿನಗಳನ್ನು ಆಧ್ಯಾತ್ಮಿಕವಾಗಿ ಮಹತ್ವದ ದಿನಗಳು ಅಂತ ಗುರುತಿಸಿದ್ರು ಅವು ಕೆಲಸ ಮಾಡೋ ದಿನಗಳಲ್ಲ ಅವು ನಿಮ್ಮ ಮೇಲೇ ಗಮನ ಹರಿಸ್ಕೊಳ್ಳೋ ದಿನಗಳು ಹಾಗೆಯೇ ಗುರುಪೌರ್ಣಮಿ ಕೂಡ ದೊಡ್ಡ ಹಬ್ಬವಾಗಿರ್ತಿತ್ತು ಈ ಇಡೀ ಭೂಭಾಗದಲ್ಲಿ ಆದರೆ ಈಗದು ಹೋಗಿದೆ ಯಾಕೆಂದರೆ ಜನರು ಕೆಲಸಕ್ಕೆ ಹೋಗಬೇಕು ಆವತ್ತು ಸರ್ ಐ ಕ್ಯಾಬಿನೆಟ್ ದಿಸ್ ಇಸ್ಥಿಂಗ್ ಸರ್ ನಾನು ನಿಮ್ಮನ್ನು ವಿನಂತಿಸ್ಕೊಳ್ತಿದ್ದೇನೆ ನೀವು ಕೇಂದ್ರ ಸರ್ಕಾರದಲ್ಲಿ ಮಂತ್ರಿಗಳಾಗಿರೋದ್ರಿಂದ ನೀವು ಇದನ್ನು ಮಾಡಬೇಕು ಪ್ರತಿ ಪೌರ್ಣಮಿಯನ್ನು ರಜಾದಿನವನ್ನಾಗಿಸೋದು ಪ್ರಾಕ್ಟಿಕಲ್ ಅಲ್ಲ ಅಂತ ನನಗೆ ಗೊತ್ತು ಬಟ್ ಅಟ್ಲೀಸ್ಟ್ ಪೌಣಿಮಾ ಆದರೆ ಕನಿಷ್ಠ ಪಕ್ಷ ಗುರುಪೌರ್ಣಮಿ ಕೇಂದ್ರ ಸರ್ಕಾರದಿಂದ ನೀವು ಗುರುಪೌರ್ಣಮಿಯನ್ನು ರಜಾ ಅಂತ ಘೋಷಿಸಿದರೆ ನಾನು ಗ್ಯಾರಂಟಿ ಕೊಡ್ತೀನಿ ಇಡೀ ದೇಶದಲ್ಲಿ ಗುರುಪೌರ್ಣಮಿ ಆಚರಿಸಲ್ಪಡತ್ತೆ ಅಂತ ಬಹಳ ವಿಜೃಂಭಣೆಯಿಂದ ಯಾಕೆ ಅಂದರೆ ಅದರ ಚೇತನ ಇನ್ನೂ ಜೀವಂತವಾಗಿದೆ ಅಭಿವ್ಯಕ್ತಿಗೆ ಅವಕಾಶ ಸಿಕ್ತಿಲ್ಲ ಅಷ್ಟೇ ಅಭಿವ್ಯಕ್ತಿಗೆ ಸಮಯ ಸ್ಥಳ ದೊರಕಿಲ್ಲ ಅಷ್ಟೆ ದಯವಿಟ್ಟು ನೀವಿದೊಂದನ್ನು ಮಾಡಿದ್ರೆ ಮತ್ತು ನಾವು ಗುರುಪೌರ್ಣಮಿಯನ್ನು ಈ ದೇಶದಲ್ಲಿ ಒಂದು ದೊಡ್ಡ ಟೂರಿಸಂ ಅಟ್ರಾಕ್ಷನ್ ಆಗಿಸಬಹುದು ನಾನು ನಿಮಗೆ ಮುಂಚೆನೆ ಹೇಳದಂತೆ ಭಾರತವನ್ನು ಒಂದು ಆಧ್ಯಾತ್ಮಿಕ ಸೆಲೆಯಾಗಿಸೋದರ ಬಗ್ಗೆ ಗುರು ಗುರುಪೌರ್ಣಮಿಯ ದಿವಸವನ್ನ ಆಧ್ಯಾತ್ಮಿಕ ಪ್ರವಾಸಿಗರನ್ನ ಜಗತ್ತಿನ ಎಲ್ಲೆಡೆಯಿಂದ ನಮ್ಮ ದೇಶಕ್ಕೆ ಬರಮಾಡ್ಕೊಳ್ಳೋ ದಿವಸವಾಗಿಸಬಹುದು ಹಾಗಾಗಿ ನಿಮ್ಮ ಟೂರಿಸಂ ಮಿನಿಸ್ಟ್ರಿ ಕೆಲಸದ ಅಂಗವಾಗಿ ಕೂಡ ಇದು ಒಳ್ಳೆ ವಿಷಯ